ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಮಗುವಿನ ಅಬ್ನಾರ್ಮಲಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಜನರಿಗೆ ಮಗುನ ಆರಾಮಾಗಿ ಬೆಳೆಸ್ತಾ ಇರ್ತೀರಾ, ಆದ್ರೆ ಈ ಒಂದು ಮಿಸ್ಟೇಕ್ಸ್ ಏನಾದರೂ ಪಾಪುಗೆ ಇತ್ತು ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನೀವು ಕಂಡಿಡ್ಕೊಂಡ್ರಿ ಅಂತಂದ್ರೆ ನಿಜವಾಗ್ಲೂ ಇದನ್ನ ಬಂದು ನೀವು ಏನ್ ತೊಂದರೆ, ಏನ್ ಪ್ರಾಬ್ಲಮ್, ಮಗುಗೆ ಏನಿದು ಎಫೆಕ್ಟ್ ಆಗಿದೆ ಅಂತ ಡಾಕ್ಟರ್ ಹತ್ರ ಕೇಳ್ಬೋದು, ತಿಳ್ಕೋಬಹುದು. ಸೊ ಆ ಒಂದು ಐದು ಅಬ್ನಾರ್ಮಲಿಟೀಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೊನ್ನೆದಾಗಿ ನಿಮ್ಮ ಮಗುವಿನ ಕಣ್ಣಿನ ದೃಷ್ಟಿ, ಸೊ 3 ಮಂತ್ಸ್ ಆಫ್ಟರ್ ನಿಮ್ಮ ಮಗುಗೆ ಕಣ್ ದೃಷ್ಟಿ ಚೆನ್ನಾಗಿರ್ಬೇಕು. ಅಂದ್ರೆ ನೀವೇನೇ ತೋರಿಸಿದ್ರು ಅದನ್ನ ಗುರುತಿಸಬೇಕು, ಐಡೆಂಟಿಫೈ ಮಾಡಬೇಕು. 3 ಮಂತ್ಸ್ ಒಳಗಡೆನು ಪಾಪುಗಳು ಮಾಡ್ತವೆ, 3 ಮಂತ್ಸ್ ಆಫ್ಟರ್ ಮಾಡ್ತವೆ. ಸೊ ಕಣ್ಣಿನ ದೃಷ್ಟಿ ಸರಿಯಾದ ರೀತಿಯಲ್ಲಿ ಮಗುಗೆ ಫಿಕ್ಸ್ ಆಗೋದು 3 ಮಂತ್ಸ್ ಅಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಕೆಲವು ಮಕ್ಕಳು ಹಾಲು ಕುಡಿಸ್ತಾ ಇರ್ತೀರಾ, ನಿಮ್ಮನ್ನ ಅದು ನೋಡುತ್ತೆ ಅಂತ ಹೇಳಕ್ ಬರಲ್ಲ, ಎಲ್ಲಾದ್ರೂ ಒಂದ್ ಕಡೆ ನಿದ್ದೆಯಲ್ಲಿರುತ್ತೆ. ಸೊ 3 ಮಂತ್ಸ್ ವರ್ಗುನು ಪಾಪು ನಿದ್ದೆ ತಾನೇ ಜಾಸ್ತಿ. ಚೆನ್ನಾಗಿ ನಿಮ್ಮನ್ನ ಗುರುತಿಸಿ ನೋಡೋದೇ ಪಾಪು ಬಂದು 2 ಮಂತ್ 3 ಮಂತ್ ಆ ಲೆವೆಲ್ಗೆ. ಸೊ ಏನೇ ಇದ್ರು ಕೂಡ ಮಗು 3 ಮಂತ್ಸ್ ಆಫ್ಟರ್ ನಿಮ್ಮನ್ನ ಗುರುತಿಸ್ಬೇಕು, ನೋಡ್ಬೇಕು. ನೀವೇನಾದ್ರೂ ಒಂದ್ ವೇಳೆ ಒಂದು ಕೆಲವು ವಸ್ತುಗಳನ್ನ ಏನಾದ್ರೂ ನೀವು ತೋರಿಸ್ತೀರಾ, ಮಗುಗೆ ಬಂದು ಇಂಟ್ರೊಡಕ್ಷನ್ ಮಾಡಿಸ್ತಾ ಇದ್ದೀರಾ ಅಂದ್ರೆ ಮಗು ಬಂದು ಅದನ್ನ ಕಂಪ್ಲೀಟ್ ಆಗಿ ನೋಡ್ಬೇಕು. ಆ ರೀತಿ ನೋಡಿದೆ ಎಲ್ಲ ಒಂದೇ ಕಡೆ ಇರೋದು, ಕಣ್ಣುಗಳನ್ನ ಇದು ಹೇಳ್ತಾರಲ್ವಾ, ಒಂದ್ ಕಣ್ಣು ಒಂದ್ ಕಡೆನು ಇನ್ನೊಂದ್ ಕಣ್ಣು ಇನ್ನೊಂದ್ ಕಡೆ ನೋಡೋದು. ಸೊ ಆ ರೀತಿ ಏನಾದ್ರೂ ನೋಡಿದ್ರೆ ಕಣ್ಗಳು ಬಂದು ಒಂದೇ ಕಡೆ ದೃಷ್ಟಿಸೋದು, ನೀವೇನ್ ತೋರಿಸಿದ್ರು ಆ ಕಡೆ ಗಮನ ಕೊಡದೇ ಇರೋದು, ಈ ರೀತಿ ಮಾಡ್ತಾ ಇದ್ದಾವೆ ಅಂದ್ರೆ ನೀವು ಡಾಕ್ಟರ್ ಹತ್ರ ತೋರಿಸ್ಬೇಕು. ಬೆಸ್ಟ್ ಪೀಡಿಯಾಟ್ರಿಷಿಯನ್ ಹತ್ರ ತೋರಿಸಿದ್ರೆ ಅಂದ್ರೆ ಅವರು ಅದಕ್ಕೆ ಸ್ಪೆಷಲಿಸ್ಟ್ ಯಾರು ಇರ್ತಾರೋ ಅವ್ರ ಹತ್ರ ನಿಮ್ಗೆ ರೆಫರ್ ಮಾಡ್ತಾರೆ. ನೀವು ಮಗುವಿನ ಒಂದು ಕಣ್ಣಿನ ದೃಷ್ಟಿ ಬಗ್ಗೆ ಒಂದು ಟ್ರೀಟ್ಮೆಂಟ್ ಅನ್ನೋ ಇಲ್ಲ ಮಗುಗೆ ಏನ್ ಟಿಪ್ಸ್ ಹೇಳ್ತಾರೋ ಡಾಕ್ಟರ್ಸ್ ಅದನ್ನ ಬಂದು ನೀವು ಫಾಲೋ ಮಾಡ್ಬೋದು. ಎರಡನೇದು ಬಂದು ಮಗುವಿನ ಏನಂತಂದ್ರೆ ಸ್ನೀಸಿಂಗ್ ಪ್ರಾಬ್ಲಮ್. ಮಗುಗೆ ಸ್ನೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಇದೆ, ತುಂಬಾ ಅಕ್ಷಿಗಳು ಮಾಡುತ್ತೆ, ತುಂಬಾ ಮಗುಗೆ ಗೊಣ್ಣೆ ಬರ್ತಾನೆ ಇದೆ, ಯಾವಾಗ್ಲೂ ಕಫ ಆಗುತ್ತೆ, ಯಾವಾಗ್ಲೂ ಕೋಲ್ಡ್ ಆಗುತ್ತೆ ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲೇ ಪಾಪುನ ನೀವು ಹಾಸ್ಪಿಟ್ಲ್ಗೆ ತೋರಿಸಿ. ಯಾಕಂದ್ರೆ ಇದು ಮುಂದೆ ಹೋಗ್ತಾ ಹೋಗ್ತಾ ಲಂಗ್ಸ್ ಇನ್ಫೆಕ್ಷನ್ ಜಾಸ್ತಿ ಕಂಟಿನ್ಯೂ ಆಗೋದಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಮಕ್ಕಳು ಬೆಳೀತಾ ಬೆಳೀತಾ ಯಾವಾಗ್ಲೂ ಕೋಲ್ಡ್ ಕಫದಿಂದಾನೆ ಅವರ ಒಂದು ಲೈಫ್ ಬಂದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಮಗುವಿಗೆ ಯಾವುದೇ ರೀತಿ ಸ್ನೀಸಿಂಗ್ ಪ್ರಾಬ್ಲಮ್, ಮಗುಗೆ ಗೊಣ್ಣೆ ಸುರಿಯೋದಾಗ್ಲಿ, ಇಲ್ಲ ಯಾವಾಗ್ಲೂ ಮೂಗು ಕಟ್ಟೋದಾಗ್ಲಿ, ನೆಗಡಿ ಆಗೋದಾಗ್ಲಿ, ಕಫ ಆಗೋದು, ಸೊ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ನೀವು ಡಾಕ್ಟರ್ ಹತ್ರ ತೋರಿಸ್ಬೇಕು. ಇದು ಬಂದು ಮಗುಗೆ ಕಂಪ್ಲೀಟ್ ಆಗಿ ಕಮ್ಮಿ ಆಗೋದಕ್ಕೆ ಅವ್ರು ಬೇಕಾಗಿರುವಂತಹ ಟ್ರೀಟ್ಮೆಂಟ್ಸ್ ಅನ್ನ ರೆಫರ್ ಮಾಡ್ತಾರೆ. ಮೂರನೇ ಪ್ರಾಬ್ಲಮ್ ಬಂದು ಹೆಡ್, ತಲೆ ಯಾವಾಗ್ಲೂ ಒಂದೇ ಕಡೆ ಇಟ್ಕೊಳ್ಳೋದು, ರೈಟ್ ಸೈಡೇ ಇಟ್ಕೊಳ್ಳೋದು, ಇಲ್ಲ ಲೆಫ್ಟ್ ಸೈಡೇ ಇಟ್ಕೊಳ್ಳೋದು, ಸ್ಟ್ರೈಟ್ ಆಗೇ ಇಟ್ಕೊಳ್ಳೋದು, ಸರಿಯಾದ ರೀತಿಯಲ್ಲಿ ತಿರುಗಿಸದೇ ಇರುವಂತದ್ದು ಕೂಡ ಒಂದ್ ರೀತಿ ಪ್ರಾಬ್ಲಮ್ ಏನೆ. ಸೊ ಮಗು ಹುಟ್ಟದ ಮೇಲೆ ನಾರ್ಮಲ್ ಆಗಿ ಹಾಲು ಕುಡಿಯೋವಾಗ ಮಲಗಿಸೋವಾಗ ತನ್ನಿಂದ ತಾನೇ ತಲೆ ತಿರುಗಿಸುತ್ತೆ, ಆದ್ರೆ ಮಗು ಒಂದೇ ಕಡೆನೆ ಇದೆ, ನೀವಾಗ ನೀವೇ ತಿರುಗಿಸ್ಬೇಕು. ಅವಾಗ ಏನಾದ್ರೂ ಮಗು ಅಳತ್ತೆ, ಒಂದ್ ಕಡೆ ತಲೆ ಅಂದ್ರೆ ರೈಟ್ ಸೈಡ್ ಮಲ್ಕೊಳ್ಳುತ್ತೆ, ರೈಟ್ ಸೈಡ್ ಸರಿಯಾಗಿ ಮಲಗಲಿಲ್ಲ ಅಂತೇಳಿ ನೀವೇನಾದ್ರೂ ಒಂದ್ ವೇಳೆ ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರಿ ಅಂದ್ರೆ ಆ ಟೈಮಲ್ಲಿ ಮಗು ಅಳ್ತು ಅಂದ್ರೆ ಹೆಡ್ ರೊಟೇಟ್ ಟರ್ನ್ ಮಾಡೋವಾಗ, ಈ ರೀತಿ ಟರ್ನ್ ಮಾಡೋವಾಗ ಪಾಪು ಅಳ್ತು ಅಂದ್ರೆ ಅವಾಗ ಕೂಡ ನೀವು ಹಾಸ್ಪಿಟ್ಲ್ಗೆ ತೋರಿಸ್ಬೇಕು. ಇದು ಒಂದ್ ರೀತಿ ಪ್ರಾಬ್ಲಮ್ ಏನೆ, ಇದನ್ನ ಕಂಟಿನ್ಯೂ ಆಗಕ್ ಬಿಡಬೇಡಿ. ಕೆಲವು ಮಕ್ಕಳು ಅದನ್ನ ಕಂಟಿನ್ಯೂ ಮಾಡಿಕೊಂಡು ಒಂದೇ ಪೊಸಿಷನ್ ಅಲ್ಲೇ ಇದ್ಬಿಡ್ತಾರೆ. ಸೊ ನೀವೇನಾದ್ರೂ ಒಂದ್ ವೇಳೆ ಒಂದು ಅಟಿಕೆ ತೋರಿಸ್ತೀರಾ, ಒಂದು ಟಾಯ್ ತೋರಿಸ್ತೀರಾ ಅಂದ್ರೆ ಹೇಗೆ ನೀವು ಟರ್ನ್ ಮಾಡ್ತೀರೋ ನಿಮ್ ಮಗುವಿನ ತಲೆ ಕೂಡ ಅದೇ ರೀತಿನೇ ಟರ್ನ್ ಆಗ್ಬೇಕು. ಏನು ಮಾಡದೆ ಒಂದೇ ಕಡೆ ತಲೆನೆ ಇಟ್ಕೊಂಡಿದೆ, ನಿಮ್ಮನ್ನ ಮಾತ್ರ ನೋಡ್ತಾ ಇದೆ ಅಂದ್ರೆ ನೀವು ಹಾಸ್ಪಿಟ್ಲ್ಗೆ ತೋರಿಸಿ ಅದು ಬಂದು ಮಗುಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಡಾಕ್ಟರ್ಸ್ ಫಸ್ಟ್ ಪ್ರಾಬ್ಲಮ್ ಬಿಗಿನಿಂಗ್ ಇಂದಾನೆ ಕಂಡಿಡಿದು ಹೇಳ್ಬಿಡ್ತಾರೆ. ನಾಲ್ಕನೇದು ಮೇನ್ ಬಂದು ಯಾವಾಗ್ಲೂ ಕೈ ಮತ್ತೆ ಕಾಲುಗಳು ಫುಟ್ ಬಂದು ತುಂಬಾ ತಣ್ಣಗಿರೋದು. ಸೊ ಈ ರೀತಿ ತಣ್ಣಗಿತ್ತು ಅಂತಂದ್ರೆ ನೀವು ಹಾಸ್ಪಿಟಲ್ಗೆ ತೋರಿಸ್ಬೇಕು. ಯಾಕಂದ್ರೆ ಯಾವಾಗ್ಲೂ ಕೈಗಳು ಕಾಲುಗಳು ಅಂಗೈಗಳು ತಣ್ಣಗಿರೋದು ಅಷ್ಟು ಒಳ್ಳೆ ಸಿಂಪ್ಟಮ್ ಅಲ್ಲ. ಈ ರೀತಿ ಇತ್ತು ಅಂದ್ರೆ ನೀವು ಹಾಸ್ಪಿಟಲ್ಗೆ ತೋರಿಸಿ ಮಗುಗೆ ಟೆಂಪರೇಚರ್ ಯಾಕೆ ಈ ರೀತಿ ಕೋಲ್ಡ್ ಆಗ್ತಿದೆ, ಯಾಕೆ ಈ ರೀತಿ ಆಗ್ತಿದೆ ಅಂತ ಡಾಕ್ಟರ್ನ ಕೇಳಿದ್ರೆ ಅದಕ್ಕೆ ತಕ್ಕ ಹಾಗೆ ಡಾಕ್ಟರ್ಸ್ ಬಂದು ನಿಮ್ಗೆ ಒಂದು ಸೊಲ್ಯೂಷನ್ ಅನ್ನ ಬಂದು ಹುಡುಕಿ ಕೊಡ್ತಾರೆ. ನೆಕ್ಸ್ಟ್ ಮೇನ್ 5ನೇ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಮಗುನ ಎತ್ಕೋತಿರಲ್ಲ, ಆಗ ಕೈಗಳನ್ನ ಎತ್ಕೊಳ್ಳುವಾಗ ಕೈಯಿಂದ ನೀವಿಗೆ ಎದೆ ಭಾಗಕ್ಕೆ ಕೈ ಹಾಕಿ ಎತ್ಕೊಳ್ಳುವಾಗ ಕೈಗಳಲ್ಲಿ ಏನಾದ್ರೂ ಒಂದ್ ವೇಳೆ ಮೂಮೆಂಟ್ ಆಯ್ತು ಅವಾಗ ಅಳ್ತು ಮಗು ಅಂದ್ರೆ ಅವಾಗ ಕೂಡ ಹಾಸ್ಪಿಟ್ಲ್ಗೆ ತೋರಿಸ್ಬೇಕು. ಕೆಲವು ಟೈಮಲ್ಲಿ ಒಂದ್ ಕೈನ ಮಾತ್ರ ಮಗು ಚೆನ್ನಾಗಿ ಆಡಿಸುತ್ತೆ, ಒಂದ್ ಕೈನ ಹಾಗೆಯೇ ಇಟ್ಕೊಂಡಿರುತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್, ಕಾಲುಗಳು ಅಷ್ಟೇ, ಆಟ ಆಡೋವಾಗ ಎರಡು ಕಾಲುಗಳನ್ನ ಮಗು ಬಂದು ಚೆನ್ನಾಗಿ ಅಳ್ಳಾಡಿಸ್ಬೇಕು, ಒದ್ಲಾಡ್ಬೇಕು, ಕೈಗಳನ್ನು ಚೆನ್ನಾಗಿ ಈ ರೀತಿ ಎಲ್ಲ
ಮಾಡಬೇಕು? ಒಂದ್ ವೇಳೆ ಹೀಗೇ ಇಟ್ಕೊಂಡಿದೆ, ಹೀಗೇ ಇಟ್ಕೊಂಡಿದೆ, ಬಿಡ್ತಾನೆ ಇಲ್ಲ ಮಗು, ಅದು ತೊಂದ್ರೆನಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಡಾಕ್ಟರ್ ಹತ್ರ ತೋರಿಸ್ಬೇಕಾಗತ್ತೆ. ಸೊ ಎಲ್ಲ ಆಕ್ಷನ್ಸ್ ಮಗುಗಿರ್ಬೇಕು, ತಲೆದಾಗ್ಬೋದು, ಕಣ್ಣಿಂದಾಗ್ಬೋದು, ಕೈದಾಗ್ಬೋದು, ಇಲ್ಲ ಕಾಲುಗಳ ತಣ್ಣಗಿರೋದು, ಕೈಗಳು ತಣ್ಣಗಿರೋದು, ಇಲ್ಲ ಸ್ನೀಸಿಂಗ್ ಪ್ರಾಬ್ಲಮ್, ಇದೆಲ್ಲನೂ ಒಂದು ರೀತಿ ಕಂಟಿನ್ಯೂ ಆಗುವಂತ ತೊಂದರೆಗಳು. ಸೊ ನೀವು ಏನೇ ತೊಂದರೆಗಳು ಇವೆಲ್ಲಾನು ಇತ್ತು ಅಂದ್ರೆ ಹಾಸ್ಪಿಟಲ್ಗೆ ತೋರಿಸಿ, ಇದು ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಿಸ್ತಾರೆ ಡಾಕ್ಟರ್ಸ್. ಸೊ ಬಿಗಿನಿಂಗ್ ಅಲ್ಲೇ ಹೇಳೋದು ಬಂದು ತುಂಬಾ ತುಂಬಾ ಒಳ್ಳೇದು. ಓಕೆ ಫ್ರೆಂಡ್ಸ್, ಅಬ್ನಾರ್ಮಲಿಟೀಸ್ ಮಗುದು ಫೈವ್ ಥಿಂಗ್ಸ್ ಹೇಳಿದೀನಿ. ಸೊ ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಮಗುವನ್ನ ಕಂಪ್ಲೀಟ್ ಆಗಿ ಅಬ್ಸರ್ವ್ ಮಾಡಿ, ಒಂದ್ ವೇಳೆ ಆ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನಿಮ್ಮ ಯಾರ ಹತ್ರ ನೀವು ಪಿಡಿಯಾಟ್ರಿಷಿಯನ್ ಅಂತ ತೋರಿಸ್ತಿದ್ದೀರೋ ಅವ್ರ ಹತ್ರ ತೋರಿಸಿ, ಅವ್ರ ಸ್ಪೆಷಲಿಸ್ಟ್ ಗಳನ್ನ ರೆಫರ್ ಮಾಡಿ ನಿಮ್ಮ ಮಗುಗೆ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಸೊ ಆ ರೀತಿ ಇಲ್ಲ, ಕಾಮನ್ ಏನು ತೊಂದರೆ ಇಲ್ಲ, ಸ್ವಲ್ಪ ದಿನ ಸರಿ ಹೋಗುತ್ತೆ ಅಂದ್ರೆ ಓಕೆ, ಬಟ್ ಇದೇ ಕಂಟಿನ್ಯೂ ಆಯ್ತು ಅಂದ್ರೆ ಒಂಥರ ಬೇಜಾರಲ್ವಾ? ಸೊ ಹೇಳ್ತಾರೆ ಡಾಕ್ಟರ್ಸ್ ಬಿಗಿನಿಂಗ್ ಇಂದಾನೆ ಕರ್ಕೊ ಬರ್ಬೇಕಾಗಿತ್ತು, ಯಾಕೆ ಲೇಟ್ ಮಾಡಿದ್ರಿ ಅಂತ. ಹಾಗಾಗಿ ಆ ರೀತಿ ತೊಂದರೆಗಳನ್ನ ತಂದೊಟ್ಕೋಬೇಡಿ. ನಾನು ಹೇಳಿರುವಂತ ಈ ಒಂದು ಐದು ಸಿಂಪ್ಟಮ್ಸ್ ನಿಮ್ಗೆ ಇತ್ತು ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಹೋಗಿ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊಳ್ತೀನಿ. ಟೇಕ್ ಕೇರ್, ಬೈ.